ಮೂಲ್ಚಂದ್ ಅನ್ನೋನು ಒಬ್ಬ ವ್ಯಾಪಾರಿ. ಅವನು ಕಬೀರರ ಕಡೆ ಹೋದ. ಸ್ವಾಮಿ, ನನ್ನ ಮನಸ್ಸಿಗೆ ಶಾಂತಿನೇ ಇಲ್ದಂಗಾಗಿದೆ. ಶಾಂತಿ ದೊರಿಬೇಕಾದ್ರೆ ಸನ್ಯಾಸವೂ ಆಗ್ಬೇಕಾ? ಸನ್ಯಾಸ ಬಿಟ್ರೆ ಬೇರೆ ಹಾದಿ ಇಲ್ವಾ ಅಂತ ಕೇಳಿದ. ಕಬೀರ್ ಹೇಳ್ದ, ಇಲ್ಲಪ್ಪ, ನೀನು ಸನ್ಯಾಸ ತಗೋಬೇಕು ಅಂತೇನಿಲ್ಲ, ನೀನು ಮನೆಯೇ ನಂದನವನವಾಗಿ ಮಾಡ್ಕೋಬಹುದಲ್ಲೋ. ಆದರೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನಿನಗೆ ಅನುರೂಪಳಾದಂಥ, ನಿನ್ನ ಮಾತಿಗೆ ಹೊಂದಿಕೊಂಡಿರುವಂಥ ಹೆಂಡತಿ ಇದ್ದರೆ ಮಾತ್ರ ಸಾಧ್ಯ ಅಂದರು ಕಬೀರ್. ಮೂಲ್ಚಂದ ಹಣೆ ಮೇಲೆಲ್ಲ ನೀರಿಗೆ ಮೂಡಿಬಿಡ್ತು. ಯಾಕೋ ಮೂಲ್ಚಂದ, ಸಂಶಯ ಬಂತ ನಿನಗೆ, ನಂಬಿಕೆ ಬರಲಿಲ್ವಾ? ತೋರಿಸ್ತೀನಿ ಬಾ. ಮನೆ ಕರ್ಕೊಂಡು ಹೋದರು ಕಬೀರ್. ನೇಕಾರ ತಾನೆ ಕಬೀರ್, ಅವ್ರ ಹೆಂಡತಿ ಬಟ್ಟೆನೇ ಇದ್ದ ಕೂತ್ಕೊಂಡಿದ್ರು. ಕಬೀರ್ ಕರೆದ್ರು, ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು. ಆಕೆ ಬಂದ್ಲು, ಒಂದು ಹಿಡಿ ಮಣ್ಣು ತೊಗೊಂಡು ಬಾ ಹೊರಗಡೆ ಹೋಗಿ ಅಂದರು. ಆಕೆ ಏನೂ ಕೇಳಲಿಲ್ಲ, ಮಾತು ಆಡಲಿಲ್ಲ, ಹೋಗಿ ಒಂದಿಷ್ಟು ಮಣ್ಣು ತಂದುಕೊಟ್ರು. ನಂತರ ಒಂದಿಷ್ಟು ತುಪ್ಪ ತೊಗೊಂಡು ಬಾ ಅಂದರು. ಆಕೆ ತುಪ್ಪನೂ ತಂದು, ಆಮೇಲೆ ಆಕೆ ಹೇಳಿದ್ರಂತೆ, ಅಮ್ಮ ಇಲ್ಲುಡು, ಈ ಮಣ್ಣದೇ ಅಲ್ಲ, ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ ನಾದು, ಮುದ್ದೆ ಮಾಡುವುದು. ಆಕೆ ಅದು ಮಾಡಿದ್ಲು. ಏಕೆಂದ್ ಕೇಳಲೇ ಇಲ್ಲ. ಆ ನಾದಿದ ಮುದ್ದೆ, ಮಣ್ಣು ಮುದ್ದೆ ಆಯ್ತಲ್ಲ, ಹೆಂಡತಿ ಹೇಳಿದ್ರು, ನೋಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕು, ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸು, ಕಾಯಿಸಿ ಈ ಮಣ್ಣಿನ ಮುದ್ದೆ ಇದಾವಲ್ಲ ಅದನ್ನು ಕರಿ, ಕರೆದು ಬಿಡು ಅಂತ. ಹಾಗೆ ಕರೆದ್ಲು, ತಟ್ಟೆಯಲ್ಲಿ ಹಾಕಿದ್ಲು. ಇನ್ನೀ ಹೋಗಪ್ಪ ಅಂತ ಹೆಂಡತಿ ಹೋದರು. ಒಂದು ಪ್ರಶ್ನೆ ಕೇಳಲಿಲ್ಲ, ಆಕೆ ಹೋಗ್ಬಿಟ್ರು. ಮೂಲ್ಚಂದ ಇದನ್ನೆಲ್ಲ ಬಾಯಿ ತಕ್ಕೊಂಡು ನೋಡ್ತಾನೆ ಇದ್ದ. ಕಬೀರನ್ನ ಕೇಳಿದ್ದಂತೆ, ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡೋ ವಿಧಿ ಹೇಗೆ ಅಂತ, ನೀನು ಮನೆಯಲ್ಲಿ ಮಾಡು, ಅರ್ಥ ಆಗ್ತದೆ ಅಂದರು ಕಬೀರ್. ಇದರಲ್ಲಿ ಏನು ವಿಶೇಷ? ಇದೇನು ಮಣ್ಣಿನ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಕರೆಯೋದೇನು ದೊಡ್ಡದು, ನಾನು ಮಾಡ್ತೀನಿ ಅಂತ ಮೂಲ್ಚಂದ ಕುಣ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ಹೆಂಡತಿ ತನ್ನ ಸ್ನೇಹಿತೆಯರ ಜೊತೆಗೆ ಹಾಡು ಹಾಡ್ಕೊಂಡು ಕೂತಿದ್ಲು. ಮೂಲ್ಚಂದ ತೋರಿಸ್ಬೇಕಲ್ಲ ತಂದು, ಬಂದು ಹೇಳ್ದ, ಏ ಬಾಯಿಲಿ, ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ, ಅದೊಂದು ಕೆಲಸ ಮಾಡು, ಬೇಗ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣು ತೊಗೊಂಡು ಬಾ ಅಂದ. ಯಾಕೆಂದ್ ಈಗ ಬೇಡ, ಈಗ ನನ್ನ ಸ್ನೇಹಿತರಿದ್ದಾರೆ, ಹೋದ ಮೇಲೆ ನೋಡೋಣಂತೆ ಅಂತ ಹೊರಟೇ ಬಿಟ್ಲಾಕೆ. ನಿಂತ್ಕೊಳ್ಳೇ ಇಲ್ಲ. ಇವನು ಕೋಪ ಬಂತು, ಕಿರಿಚಿಕೊಂಡ. ಏಯ್ ಬಾಯಿಲಿ, ಹೇಳಿದ ಕೇಳಿಸಲ್ಲ ನಿನಗೆ ಅಂತ ಕೂಗಿದ. ಆಕೆ ಮುಖ ಗಂಟಿಕ್ಕೊಂಡು ಬಂದು ದರ 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 ಹೊರಗಡೆ ಹೋಗಿ ಒಂದು ಮುಷ್ಟಿ ಹಿಡಿ ಮಣ್ಣು ತಂದು ಇವನು ಮುಂದೆ ಸುರಿದ್ಲು. ತಗೋ ಅಂತ ಇವನು ಹೇಳಿದ, ಒಂದು ಮೇಳೆ ತುಪ್ಪ ತೊಗೊಂಡು ಬಾ ಅಂದ. ಯಾಕೆ ಅಂತ ಕೇಳಿದ್ಲಾಕೆ. ಪ್ರಶ್ನೆ ಮಾಡಬೇಡ, ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ಅಂದ. ಆಕೆ ಗೊಣಕೊಂಡು ಹೋಗಿ ಒಂದು ತುಪ್ಪದ ಮೇಳೆ ತಂದು ಇವನು ಮುಂದೆ ಕುಕ್ಕಿದ್ಲು. ಕೂಡು ಹೋಗಬೇಡ, ಕೈ ಹಿಡಿದು ಕೂಡಿಸೋದಾಕೆನ ಕುಡಿಲಿ. ಈಗ ಈ ಮಣ್ಣನ್ನು ತುಪ್ಪದಲ್ಲಿ ಕಲಸಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆಯಲ್ಲಿ ಕರೆದು ಬಿಡಿ ಇವನ್ನ ಉಂಡೆ ಮಾಡಿ ಅಂದ. ಆಕೆ ಕಣ್ಣು ಕೆಂಪಾಗ್ಬಿಡ್ತು. ಏ ಹುಚ್ಚಿಡ್ದಿದೆ ನಿನಗೆ, ನಿನ್ನ ಗುರು ಒಬ್ಬ ಮೂರ್ಖ, ನೀ ಮಹಾಮೂರ್ಖ. ಈಗೆಲ್ಲ ತುಪ್ಪ ಮಣ್ಣಲ್ಲಿ ಹಾಕಿ ಕರೆಸೋದನ ಮಕ್ಕಳಿಗೆ ಅಂತಿಟ್ಟು ತುಪ್ಪ ಮಣ್ಣಲ್ಲಿ ಹಾಕ್ತೀಯನೋ ನೀನು ಅಂತ ಜೋರಾಗಿ ಕೂಗಾಡಿದ್ದು. ಇವನು ಕೂಗಾಡಿದ, ಕೋಪ ಹೆಚ್ಚಾಗಿ ಮೂಲ್ಚಂದ ಹೆಂಡತಿಯನ್ನು ಹೊಡೆದಾಕಿದ. ಮನೆ ಇದ್ದವ್ರಲ್ಲೇ ಹೆಂಗಸರೆಲ್ಲ ಓಡೋಗ್ಬಿಟ್ರು. ಇವನು ಸ್ವರ್ಗ ಮಾಡಬೇಕು ಅಂತ ಹೋದಂಥ ಮನೆ ನರಕಾಗಿ ಹೋಯ್ತು. ಕಬೀರ್ ಮನೆಗೆ ಬಂದ, ಮತ್ತೆ ಇವನು ಹಿಂಗಾಯಿತು ಅಂತ ಹೇಳ್ದ. ಶಿಷ್ಯನಿಗೆ ಹೇಳಿದ್ರು, ಸಮಾಧಾನ ಹೇಳಿದರು, ನೋಡಪ್ಪ ಹೆಂಡತಿ ವಿಧೇಯ ಆಗೋದು ಆಜ್ಞೆಯಿಂದಲ್ಲ. ನಿನ್ನ ಹೆಂಡತಿ ವಿಧೇಯಳಾಗಿಲ್ಲ ಅಂತ ನಿನ್ನ ಕೋಪ ಬಂತಲ್ಲ, ಹೆಂಡತಿ ವಿಧೇಯಳಾಗಿ ನಡ್ಕೊಳ್ಳೋದು ಎದರಿಂದ ಗೊತ್ತಾ? ಪತಿಯ ನಡತೆಯಿಂದ, ಅವನ ಪ್ರೀತಿಯಿಂದ, ಅವನ ಸಹನೆಯಿಂದ, ತಿಳುವಳಿಕೆಯಿಂದ. ಅದರಿಂದ ಅವಳು ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕಪ್ಪ, ಅಧಿಕಾರದಿಂದಲ್ಲ. ನೀನು ನಡವಳಿಕೆಯಿಂದ ಆಕೆಗೆ ಎಂಥ ನಂಬಿಕೆ ಬರಬೇಕು ಅಂದರೆ, ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆಗೆ ವಿಶ್ವಾಸ ಬರ್ತದೆ. ನೀನು ಕಾರಣ ಇಲ್ಲದೆ ಏನೂ ಹೇಳಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ. ಯಾಕಂದರೆ ನಿನ್ನ ನಡವಳಿಕೆ ಆಗಿದೆ, ನಿನ್ನ ಪ್ರೀತಿ ಆಗಿದೆ, ಸಹನೆ ಆಗಿದೆ, ತಾಳ್ಮೆ ಇದೆ. ಹಾಗಾದಾಗ ಆಕೆ ನೀ ಏನು ಹೇಳಿದರೂ ಕೂಡ ಯಾವುದೂ ಒತ್ತಡ ಇಲ್ಲದೆ ನಿನ್ನ ಮಾತನ್ನು ಕೇಳ್ತಾಳೆ. ಎಲ್ಲಿ ಗಂಡ ಹೆಂಡತಿಯರಿಬ್ಬರೂ ಪರಸ್ಪರ ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಪಿಕೊಳ್ಳುವಷ್ಟು ಪ್ರೀತಿ ಇದ್ದಾಗ ಆ ಮನೆ ಸ್ವರ್ಗ ಆಗುತ್ತೆ. ಎಷ್ಟು ಚಂದದ ಮಾತಲ್ವಾ? ಎಲ್ಲ ಗಂಡಂದರೂ ಹೆಂಡದ್ರು ತಮ್ಮ ವಿಧೇಯರಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಆದರೆ ಅವರು ಆಗಬೇಕಾದ್ರೆ ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಬ್ಬರೂ ಚಿಂತೆ ಮಾಡಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಬರೀ ದೋಷಗಳನ್ನೇ ಕಂಡು ಹಿಡ್ಕೊಳ್ಳೋ ಬದಲು ಅವರಿರೋ ಒಳ್ಳೆಯದನ್ನು ಎತ್ತಿ ಆಡಿ ಸಂತೋಷವಾಗಿದ್ದರೆ ಅದೇ ಮನೆ ಸ್ವರ್ಗ ಆಗುತ್ತಲ್ವಾ? ಅದೇ ಕಬೀರ್ ನಮ್ಮ ಕಲಿಸಿದಂಥ ಪಾಠ, ಮನೆಯನ್ನು ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅಂತ.